ताजा सुद्दिगागि महान कार्यक्के सब्स्क्राइब माडि बेल आइकॉन क्लिक माडि। ಚಿಕ್ಕೋಡಿಯಲ್ಲಿ ಕರೋನಾ ಸ್ಥಿತಿ ಗಂಭೀರ। ಪಟ್ಟಣದಲ್ಲಿ 250 ಕ್ಕೂ ಹೆಚ್ಚು ಕರೋನಾ ರೋಗಿಗಳು, ಸತ್ತವರ ಸಂಖ್ಯೆ 12 ಕ್ಕೆ। ಚಿಕ್ಕೋಡಿ ಪಟ್ಟಣದಲ್ಲಿ ಕರೋನಾ ಅಟಾಸ ದಿನದಿನ ಹೆಚ್ಚುತ್ತಿದ್ದು ಸಾವಿನ ಸಂಖ್ಯೆಯೂ ಏರುತ್ತಿದೆ। ಪಟ್ಟಣದಲ್ಲಿ 250 ಕ್ಕೂ ಜಾಸ್ತಿ ಕರೋನಾ ರೋಗಿಗಳು ಇರುವುದಾಗಿ ತಿಳಿದುಬಂದಿದೆ। ಆದುದರಿಂದ ಚಿಕ್ಕೋಡಿ ಪಟ್ಟಣದ ಸ್ಥಿತಿ ದಿನದಿನೇ ಗಂಭೀರವಾಗುತ್ತಿದ್ದು ಪಟ್ಟಣವನ್ನು ಸಂಪೂರ್ಣ ಲಾಕ್ಡೌನ್ ಮಾಡುವ ಅವಶ್ಯಕತೆ ಇದೆ। ಎಲ್ಲರಿಗೂ ನಮಸ್ಕಾರಗಳು। ಈಗಾಗಲೇ ನಮ್ಮ ರಾಜ್ಯದಲ್ಲಿ ಕೋವಿಡ್ ನ ಎರಡನೇ ಅಲೆ ಪ್ರಾರಂಭವಾಗಿದೆ। ನಮ್ಮ ತಾಲ್ಲೂಕಿನಲ್ಲೂ ಕೂಡ ಈ ಎರಡನೇ ಅಲೆ ಪ್ರಾರಂಭವಾಗಿದೆ। ಇದು ಅತ್ಯಂತ ಭಯಾನಕವಾಗಿದೆ ಮತ್ತು ಅದರ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ। ಅದಕ್ಕೆ ಭಯಪಡಬಾರದು ಮತ್ತು ಎಚ್ಚರಿಕೆಯಿಂದ ಇರಬೇಕಂತಕ್ಕಂತ ಸಂಗತಿಯನ್ನು ಕೂಡ ಹೇಳ್ತಾ ಇದ್ದೇನೆ। ಯಾಕಂದ್ರೆ ಇದು ಒಬ್ಬರಿಗೊಬ್ಬರಿಂದ ಒಬ್ಬರಿಗೆ ಹಬ್ಬತಕ್ಕಂತ ಇರುವುದರಿಂದ ನಾವು ನಮ್ಮ ತ್ರಿಶೂಲ ಸೂತ್ರಗಳಾಗಿರತಕ್ಕಂತ ಮಾಸ್ಕ್ ಅನ್ನು ಹಾಕೋದು ಜೊತೆಗೆ ಸೋಶಿಯಲ್ ಡಿಸ್ಟೆನ್ಸ್ ಅಂದ್ರೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು, ಮೂರನೇದು ಅಂತಂದ್ರೆ ನಮ್ಮ ಕೈಗಳನ್ನು ತೊಳ್ಕೊಳ್ತಕ್ಕಂಥ ಅಥವಾ ಸ್ಯಾನಿಟೈಸ್ ಉಪಯೋಗ ಮಾಡ್ತಕ್ಕಂಥ ಖಂಡಿತವಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು। ಯಾಕಂದ್ರೆ ಇದನ್ನು ಮಾಡೋದರಿಂದ ಜನರು ಸಹಕಾರ ಕೊಟ್ಟರೆ ಖಂಡಿತವಾಗಿ ಇದನ್ನು ನಾವು ನಿವಾರಣೆ ಮಾಡಲಿಕ್ಕೆ ಅಥವಾ ಹತೋಟಿ ತರಲಿಕ್ಕೆ ಸಾಧ್ಯ ಆಗ್ತದೆ। ಇವತ್ತಿನ ಒಂದು ಅಂಕಿಅಂಶಗಳನ್ನು ನಾವು ನೋಡಲಾಗಿ ನಮ್ಮಲ್ಲಿ ಈಗಾಗಲೇ ಏಪ್ರಿಲ್ 1ನೇ ತಾರೀಕಿನಿಂದ ಒಟ್ಟು ನಮ್ಮ ಚಿಕ್ಕೋಡಿ ಮತ್ತು ನಿಪ್ಪಾಣಿ ಕೂಡಿಕೊಂಡು 363 ಕೇಸ್ ಪಾಸಿಟಿವ್ ಬಂದಿದ್ದಾವೆ। ಅದರಲ್ಲಿ ಇವತ್ತಿಂದ ನಾವು ಆಕ್ಟಿವ್ ಕೇಸ್ 224 ಆಕ್ಟಿವ್ ಕೇಸಸ್ ಗಳಿದಾವೆ। 59 ಅದರಲ್ಲಿ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಆಸ್ಪತ್ರೆ ವಿವಿಧ ಆಸ್ಪತ್ರೆ ಅಡ್ಮಿಟ್ ಇದ್ದವರು ಮತ್ತು 165 ಮಂದಿ ಹೋಮ್ ಐಸೋಲೇಷನ್ ಮನೆಯಲ್ಲಿ ಇರತಕ್ಕಂತವರು ಇದ್ದಾರೆ ಮತ್ತು 15 ಸಾವನ್ನ ಅಪ್ಪಿಕೊಂಡಿದ್ದಾರೆ। 132 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ। ಇಷ್ಟು ಜನಕ್ಕೆ ನಾವು ಯಾಕಂದ್ರೆ ಅಂಕಿಅಂಶಗಳು ನಿನ್ನೆವರೆಗೆ ಸಾಯಂಕಾಲವರೆಗೆ ಮತ್ತೆ ಇವತ್ತು ಅಪ್ಡೇಟ್ ಆಗ್ತಾ ಇರ್ತದೆ। ಇದು ಒಂದು ಅದಕ್ಕೆ ಕಾರಣ ನಮ್ಮ ಚಿಕ್ಕೋಡಿ ಪಟ್ಟಣದಲ್ಲಿಯೂ ಕೂಡ ಇದು ರೋಗಗಳು ಹೆಚ್ಚಿನ ಉಲ್ಬಾಣಿಸ್ತಲ್ಲಿ ಹೋಗ್ತಾ ಇದೆ। ಸುಮಾರಾಗಿ ಇವತ್ತಿನ ನಮ್ಮ ಅಂಕಿಅಂಶಗಳು ನೋಡಿದಪ್ಪ ಅಂತಂದರೆ 40 ಜನರು ಕೋವಿಡ್ ಪಾಸಿಟಿವ್ ಆಕ್ಟಿವ್ ಕೇಸ್ಗಳು ಇದ್ದಾವೆ। ಇದು ಏಪ್ರಿಲ್ 1ನೇ ತಾರೀಕಿಂದ ನಾವು ನೋಡಿದಾಗಷ್ಟೇ, ಅದಕ್ಕೆ ಮುಂಚಿದ್ದೇ ನಾವು ಬೇರೆ ಕರೀತದೆ। ಈಗ ಹೊಸ ವರ್ಷಗಳು ಆಗಿರೋದ್ರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ನಾವು ತಗೋತಾ ಇದ್ದೀವಿ। ಅದಕ್ಕೆ ಸೊ ಅದಕ್ಕೆ ಡೆತ್ತು ಕೂಡ 4 ಡೆತ್ ಆಗಿದೋ। ಸೊ ಅದಕ್ಕೆ ಜನರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು, ಗಂಭೀರತೆಯಿಂದ ಇರಬೇಕು ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ನಾವು ಏನೋ ಹೇಳ್ತೀವಿ ಅಂದರೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತೀವಿ, ಆ ಎಲ್ಲ ನಿಯಮಗಳನ್ನು ಟಫ್ ರೂಲ್ ಸರ್ಕಾರ ಏನು ಚೆಂದ ಜನತೆಗೆ ಅದನ್ನು ದಯವಿಟ್ಟು ಎಲ್ಲರೂ ಪಾಲಿಸಬೇಕಂತ ನಾನು ಮಾಧ್ಯಮಕ್ಕೊಂದರೆ ಕೇಳ್ಕೊತಾ ಇದ್ದೀನಿ। ಯಾಕಂದರೆ ನಮ್ಮ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವು ಈಗಾಗಲೇ 30 ಬೆಡ್ ಆಸ್ಪತ್ರೆಯನ್ನು ಮಾಡಿದ್ದೀವಿ। ಈ 30 ಬೆಡ್ ಈ ಆಕ್ಸಿಜನ್ ಕೂಡ ಇವತ್ತಿನ ಮುಂದೆ ನೋಡಿದರೆ 30 ಆಕ್ಸಿಜನ್ ಬೆಡ್ ಫುಲ್ ಆಗಿದ್ದಾವೆ। ಜೊತೆಗೆ ಮತ್ತೆ ನಾವು ಮೇಲೆ 15-20 ಬೆಡ್ 20 ನಾಳೆ ಇಷ್ಟೊಳಗೆ 2 ದಿವಸದೊಳಗೆ ಅದನ್ನು ಮಾಡ್ತಾ ಇದ್ದೀವಿ। ಅದಕ್ಕೆ ನಾವು ಎಲ್ಲ ನಮ್ಮ ವೈದ್ಯಕೀಯ ತಂಡದವರು ಅದಕ್ಕೆ ಸೇವೆಯನ್ನು ಕೊಡಲಿಕ್ಕೆ ಸಿದ್ಧರಿದ್ದೀವಿ। ಜನರು ಕೂಡ ತಮ್ಮ ಸೇವೆಯಿಂದ ಸಹಕಾರವನ್ನು ಕೊಡಬೇಕು, ಎಲ್ಲರೂ ಕೂಡ ಈ ಕೋವಿಡನ್ನು ನಿಯಂತ್ರಣ ಮಾಡಲು ಸಾಧ್ಯತೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ। ಬೇರೆ ಕಡೆ ಅಂದರೆ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಅಡ್ಮಿಟ್ ಆಗಿದ್ದಾವೆ। ಒಂದು ನಮ್ಮಲ್ಲಿ ಖಾಸಗಿ ನೋಂದಾಯಿತ ಖಾಸಗಿ ಆಸ್ಪತ್ರೆ ಕೇಲಿ ಆಸ್ಪತ್ರೆ ಒಂದಿದೆ, ಅದೇ ರೀತಿಯಾಗಿ ಎನೆ ಮಗ್ದಮ್ ಆಸ್ಪತ್ರೆ ಕೂಡ ಹೊಂದಿದೆ ಮತ್ತು ಈಗ ಡಾಕ್ಟರ್ ಶ್ರೀಧರ್ ಕೊಟ್ಟಿನ ಆಸ್ಪತ್ರೆಯಲ್ಲೂ ಕೂಡ ಅವರು ಅಡ್ಮಿಟ್ ಆಗ್ತಿದ್ದಾರೆ। ಈ ರೀತಿ 3 ನೋಂದಣಿ ಖಾಸಗಿ ಆಸ್ಪತ್ರೆಗಳು ನಮ್ಮ ಚಿಕ್ಕೋಡಿ ತಾಲೂಕಿದೆ। ನಿಪ್ಪಾಣಿಯಲ್ಲಿ ಕೂಡ ನಮ್ಗೆ ಸಾರ್ವಜನಿಕ ನಮ್ಮ MGM ಗಾಂಧಿ ಆಸ್ಪತ್ರೆ ಅಲ್ಲಿ ಕೂಡ ಅಡ್ಮಿಟ್ ಮಾಡಿದ್ದೀವಿ ಪೇಷಂಟ್ಸ್, ಇವತ್ತು 7 ಪೇಷಂಟ್ ಅಡ್ಮಿಟ್ ಆಗಿದ್ದಾವೆ। ಜೊತೆಗೆ ಅಲ್ಲಿ ಕೂಡ 4 ಖಾಸಗಿ ಆಸ್ಪತ್ರೆ ಕೂಡ ಇದೆ, ಒಂದು ವಿಶ್ವಾಸ ಆಸ್ಪತ್ರೆ, ಒಂದು GYCU, ಒಂದು ಆಸಿಸ್ ದೇಶಪಾಂಡೆ ಹಾಸ್ಪಿಟ್ಲ್ ಮತ್ತು ನಿರ್ಮಲ ಹಾಸ್ಪಿಟ್ಲ್, ಹೀಗೆ ಅಲ್ಲಿ ಕೂಡ ಪೇಷಂಟ್ ಅಡ್ಮಿಟ್ ಆಗಿದ್ದಾವೆ। ಸೊ ಎಲ್ಲ ಏನು ತೋರಿಸ್ತಿದೆಯಪ್ಪ ಅಂತಂದ್ರೆ ಕೇಸಸ್ ಉಣ್ಣಬನ ಆಗ್ತಾ ಇದೆ। ಅದಕ್ಕೆ ಎಲ್ಲರೂ ಕೂಡ ಸರ್ಕಾರ ತಂದಿರತಕ್ಕಂಥ ಕಟ್ಟ ನಿಯಮಗಳನ್ನು ಟಫ್ ರೂಲ್ಸ್ ಅಂತ ಹೇಳ್ತೀವಿ ಅವನ್ನ ಸಂಪೂರ್ಣವಾಗಿ ಎಲ್ಲರೂ ನಿಯಮ ಪಾಲನೆ ಮಾಡ್ಕೋಬೇಕು ಮತ್ತು ಎಲ್ಲರೂ ಕೂಡ ಮಾಡಿದ್ರಪ್ಪ ಅಂತ ಸಹಕಾರ ಕೊಟ್ರಪ್ಪ ಅಂತಂದ್ರೆ ಈ ಒಂದು ಏನು ಕ್ರೈಸಿಸ್ ಇದೆ ಇದನ್ನು ನಾವು ತಡೆಗಟ್ಟಿಗೆ ಸಾಧ್ಯತೆ ಅಂತ ಹೇಳ್ತಾ ಇದ್ದೀನಿ। ಈಗ ಟೆಸ್ಟಿಂಗ್ ಅಂತಂದರೆ ಮೊದಲನೇ ಇರ್ತಕ್ಕಂಥ ಒತ್ತಡಗಳನ್ನು ನಾವು ಜಾಸ್ತಿ ತೆಗೆದಿದ್ದೀವಿ, ಅವುಗಳನ್ನ ಸಂಪೂರ್ಣವಾಗಿ ತೆಗೆದುಬಿಟ್ಟು ಈಗ ನಾವು ಏನು ಮಾಡ್ತೇವೆ ಸಿಮ್ಟಮೆಟಿಕ್ ಕೇಸಸ್ ಅಂದರೆ ಯಾರಿಗೆ ತೊಂದರೆ ಇದೆಯೋ ಆ ತೊಂದರೆ ಇರ್ತಕ್ಕಂಥವ್ರನ್ನ ಅಂದರೆ ಅಯಲ ಇರ್ತಕ್ಕಂಥ ಸಾರಿ ಇರತಕ್ಕಂಥದ್ದು ಮತ್ತು ಗರ್ಭಿಣಿ ಸ್ತ್ರೀಯರನ್ನ 2 ವಾರಗಳಿಗೆ ಮುಂಚಿತವಾಗಿ ತೆಗಿತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ಈಗ ಮಹಾರಾಷ್ಟ್ರ ಮತ್ತು ಬೆಂಗಳೂರಿನಿಂದ ಬಂದಿರತಕ್ಕಂಥ ಯಾರು ಸಿಮ್ಟಮೆಟಿಕ್ ಇದ್ದಿರಪ್ಪ ಅಂತಂದ್ರೆ ಅವ್ರು ಐಸೋಲೇಷನ್ ಮಾಡಿಸೋದು ಮತ್ತು ಅವ್ರನ್ನ ತೆಗಿತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ। ಖಾಸಗಿ ಆಸ್ಪತ್ರೆಯಲ್ಲಿ ಅವರು ನೋಂದಿ ಕೊಡ್ತಾ ಇದ್ದಾರೆ ನಮಗೆ,
ಸೊ ಕೆಲವು ಆಸ್ಪತ್ರೆಗಳು ಏನಾಗ್ತವೆ ನಮ್ಮ ತಾಲೂಕಿನ ಬಂದಿರ್ತಕ್ಕ ನಾವು ತಗೋತೀವಿ ಅಂದ್ರೆ ಬೇರೆ ತಾಲೂಕು ಅವ್ರಲ್ಲಿ ಏನು ಖಾಸಗಿ ಆಸ್ಪತ್ರೆ ಬೇರೆ ಬೇರೆ ತಾಲೂಕಿನ ಬಂದಿರ್ತಕ್ಕಂಥ ಬೇರೆಗಳು ಆಗ್ತವೆ ಅವರವ್ರ ನೋಂದಿನಿ ಅವ್ರಿಗೆ ಹೋಗ್ತಿರ್ತದೆ. ಸೊ ನಮ್ಮ ಖಾಸಗಿ ಆಸ್ಪತ್ರೆ ನಮಗೆ ನೋಂದಣಿಗಳು ಬರ್ತದೆ. ಸೊ ಈಗ ಉದಾಹರಣೆಗೆ ಮಗ್ದಮ್ಮ ಆಸ್ಪತ್ರೆಗಳು ಈಗ ಚಿಕ್ಕೋಡಿ ಮತ್ತು ಅಥಣಿ ಎರಡಕ್ಕೂ ಬರ್ತದೆ, ಅವರು ಸಾವು ಅಂಕೆ ಸಂಖ್ಯೆ ಅವ್ರಿಗೆ ಹೋಗ್ತಿರ್ತದೆ, ನಮ್ಮ ಸಂಖ್ಯೆ ಅಂಕಗಳು ನಮಗೆ ಬರ್ತಿರ್ತಾವೆ. ಅದೇ ಅದನ್ನ ನಮಗೆ ಏನು ಬರ್ತಾವೆ, ನಮಗೆ ಎಚ್ ಆರ್ ಸಿ ಟಿ ಪಾಸಿಟಿವ್ ಇರ್ತಕ್ಕಂಥದ್ದು ನಮ್ಮ ತಾಲೂಕಿನ ತಕ್ಕ ನಮಗೆ ಕೊಡ್ತಾರೆ, ಅವರು ಬೇರೆ ತಾಲೂಕಿಂದ ಬೇರೆ ಕೊಡ್ತಾರೆ ಅಂಕೆ ಸಂಖ್ಯೆಗಳನ್ನು. ಅದು ಮಾಡ್ತಾ ಇದ್ದರು. ಅದೇ ಒಂದೇ ಆಸ್ಪತ್ರೆ ಈಗ ವಿಶ್ವಾಸ ಆಸ್ಪತ್ರೆಯಲ್ಲಿ ಕೂಡ ಮಹಾರಾಷ್ಟ್ರದ ಕೇಸು ಕೂಡ ಬರ್ತಿರ್ತಾವೆ. ಸೊ ಅದಕ್ಕೆ ಏನಾಗುತ್ತೆ, ಅವ್ರಿಗೆ ಸಾವು ಅಪ್ಪುಗಳೋದು ಜಾಸ್ತಿ ಅನಿಸ್ತದೆ. ಬಟ್ ತಾಲೂಕು ವೈಸು ನೋಡಿದಕೊಂಡ್ರೆ ನಮ್ಮಲ್ಲಿ ಇದೆ ಏನು ಅಂಕೆ ಸಂಖ್ಯೆ ಸಿಗ್ತಾ ಇದೆ. ಈಗ ಅವರವ್ರ ತಾಲೂಕಿನಾಗಿ ಅವರು ಹೊಡೆದು ಕೊಡ್ತಿರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂಕೆ ಸಂಖ್ಯೆಗಳನ್ನು. ಮಹಾನ್ ಕಾರ್ಯ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಾಜಿರಾವ್ ಸುಳುಕೊಡೆ.